ದೇವೇಗೌಡರ ಬೀಗರನ್ನ ಸೋಲಿಸಲು ಸುಮಲತಾ ತಂತ್ರ ತಮ್ಮಣ್ಣನ ಮಾಜಿ ಆಪ್ತನ ಮೂಲಕವೇ ಮದ್ದೂರು ಬಿಜೆಪಿ ಗೆಲುವಿಗೆ ಕಾರ್ಯತಂತ್ರ ಸುಮಲತಾ ಮೋದಿ ಬಿಜೆಪಿ ಲೆಕ್ಕಾಚಾರದಲ್ಲಿ ಸ್ವಾಮಿಗೌಡ ಹಾದಿ ಸಲ್ಲಿಸುತ್ತದೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಜೀನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮಂಡ್ಯದಲ್ಲಿ ಬಿ ಜೆ ಪಿ ಬೆಳೆ ಬೇಯಲ್ಲ ಬಿಕಾಸ್ ಅದಕ್ಕೆ ಬಲ ಇಲ್ಲ ಅಂತಿತ್ತು ಬೈ ಇಲೆಕ್ಷನ್ ನಾರಾಯಣಗೌಡ ಗೆದ್ದ ಮೇಲೆ ನಾರಾಯಣಗೌಡರಿಂದ ಅಂತಲ್ಲ ಆಗ ಕ್ಯಾಂಡಿಡೇಟ್ಗಳು ಮದುವರ್ಲಿ ಸ್ವಾಮಿಗೌಡ ಎಸ್ ಪಿ ಸ್ವಾಮಿಗೌಡ ಬಿಜೆಪಿಯ ಅಭ್ಯರ್ಥಿ ಬಹುತೇಕ ಫಿಕ್ಸ್ ಸುಮಲತಾ ಅವರು ಅಳದು ತೂಗಿ ಅಳದು ತೂಗಿ ನಾಲ್ಕು ವರ್ಷ ಸಂಸದೆ ಆದ್ಮೇಲೆ ಈಗ ಬಿ ಜೆ ಪಿ ಬೆಂಬಲ ಘೋಷಣೆ ಮಾಡಿದ್ದಾರೆ ಲೋಕಸಭೆ ಚುನಾವಣೆ ಭಾಳ ರಣರೋಚಕ ಕಾಂಗ್ರೆಸ್ ಬಿಜೆಪಿ ರೈತ ಸಂಘ ಎಲ್ಲರೂ ಸೇರಿ ಅಂದರೆ ಜೆ ಡಿ ಎಸ್ ವಿರೋಧಿಗಳೆಲ್ಲ ಸೇರಿ ನಿಖಿಲ್ ಅವ್ರನ್ನ ಸೋಲ್ಸಿದ್ರು ಸುಮಲತಾ ಅವ್ರನ್ನ ಗೆಲ್ಸಿದ್ರು ಈಗ ಅಂಬರೀಷ್ ಅವ್ರ ಊರು ದೊಡ್ಡರ್ಸಿಂಗ್ ಕೆರೆ ಹೌದು ದೊಡರ್ಸಿಂಗ್ ಕೆರೆ ಡಿ ಸಿ ತಮ್ಮಣ್ಣ ಅಂಬರೀಷ್ ಕೂಡ ಅದೇ ಊರು ಈಗ ಸುಮಲತಾ ಅಂಬರೀಷ್ ಪ್ರತಿಷ್ಠೆ ಮಂಡ್ಯ ಲೋಕಸಭೆಗೆ ಎಂಟು ವಿಧಾನಸಭಾ ಕ್ಷೇತ್ರ ಬರುತ್ತೆ ಕೆ ಆರ್ ನಗರ ಸೇರ್ಕಂಡು ಮೈಸೂರು ಜಿಲ್ಲೆ ಕೆಆರ್ ನಗರ ಸೇರಿ ಈಗೇನು ಈ ಸುಮಲತಾ ಅವ್ರಿಗೆ ಏನಾರು ನಾಳೆ ಬಿಜೆಪಿಯವ್ರ ಮನೆ ಮನೆಗೆಣೆ ಹಾಕ್ಬೇಕು ಅಂತಂದ್ರೆ ಅವಕಾಶ ಕೊಡಬೇಕು ಅಂದ್ರೆ ಈ ಬೆಂಗಳೂರು ನಾರ್ತ್ ರಾಜ್ಯಸಭೆಗೋ ಮತ್ತೊಂದ್ಕೋ ಅಟ್ ಲೀಸ್ಟ್ ಒಂದ್ ಎರಡು ಒಂದ್ ಮೂರು ಎಂ ಎಲ್ ಎ ಗೆಲ್ಸಿದ್ರೆ ಮಾತ್ರ ಮರ್ಯಾದೆ ಹೌದು ಈ ಕಾರಣಕ್ಕೆ ಅವ್ರದ್ದು ಟಾಸ್ಕ್ ಶುರುವಾಗದ ಈಗ ಮದ್ದೂರಿಂದ ಬಿಕಾಸ್ ಆಫ್ ಕ್ಯಾಂಡಿಡೇಟ್ ಸ್ವಲ್ಪ ಪ್ರಬಲ ಸೊ ಸ್ವಾಮಿಗೌಡ ಅವ್ರ ಹಿಂದೆ ಜೆಡಿಎಸ್ ಅಲ್ಲಿ ಇದ್ರು ಜೆಡಿಎಸ್ ಅಲ್ಲಿ ಒಂದ್ ರೀತಿ ಅವರು ಬ್ರದರ್ ಕೃಷ್ಣೇಗೌಡರು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ರು ಅವ್ರ ವೈಫ್ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ ಅಧ್ಯಕ್ಷ ಆಗಿದ್ರು ಚಾರ್ಮಳ್ಳಿಗೆ ಈಗ ಒಂದು ನಾಲ್ಕು ಜನ ಜೆ ಡಿ ಎಸ್ ಜಿಲ್ಲಾ ಪಂಚಾಯತ್ ಮೆಂಬರ್ ಕರ್ಕೊಂಡು ಹೋಗಿ ಕುತ್ಕೊಂಡವ್ರ ಅವರು ಚುನಾವಣೆ ಮಾಡಿ ಮೊನ್ನೆ ಮೋದಿ ಕೂಡ ಬಂದಿದ್ರು ಕಾರ್ಯಕ್ರಮಕ್ಕೆ ಗೆಡ್ಲಿಗೇರಿ ಕಾರ್ಯಕ್ರಮ ಗೊತ್ತಲ್ಲ ಹೌದು ಹೋಗಿದ್ವಲ್ಲ ಆ ಕಾರ್ಯಕ್ರಮಕ್ಕೆ ನಾವು ಹೋಗಿದ್ವಲ್ಲ ಈಗ ಸುಮಲತಾ ಏನು ಅಂತಂದ್ರೆ ದಡ ಮುಟ್ಟರನ್ನ ದಡ ಮುಟ್ಸ್ಬಿಟ್ಟು ಕ್ರೆಡಿಟ್ ತಗೋಬೇಕು ಅನ್ನೋ ಲೆಕ್ಕಾಚಾರವೂ ಇದೆ ಮತ್ತೆ ಸವಾಲು ಕೂಡ ಹೌದು ಅವ್ರಿಗೆ ಹೌದು ಸುಮಲತಾ ಬಿಜೆಪಿ ಅವ್ರಿಗೆ ಫೈನಲ್ ಮ್ಯಾಚ್ ಇದ್ದಂಗೆ ಅವ್ರಿಗೆ ಇವ್ರಿಗೆ ಏನೋ ಅವಕಾಶ ಇರೋದು ಸುಮಲತಾಗೆ ಇಡೀ ಎಲ್ಲಾ ಕ್ಷೇತ್ರದಲ್ಲೂ ಸುಮಲತಾದ ಪ್ರಾಬಲ್ಯ ಅನ್ನೋದು ಹೇಳಲಿಕ್ಕೆ ಸಾಧ್ಯ ಅಟ್ಲೀಸ್ಟ್ ಮಳವಳ್ಳಿ ಮದ್ದೂರು ಮಂಡ್ಯ ಇಲ್ಲೆಲ್ಲ ಒಂದ್ ಐದ್ ಸಾವಿರ ಹದಿನೈದು ಸಾವಿರ ವೋಟ್ ಇದೆ ಸುಮಲತಾ ಇನ್ನು ಮಂಡ್ಯ ಜನಕ್ಕೆ ವಾಕ್ರಿಕೆ ಬಂದಲೇ ಈ ಅಮ್ಮ ಸರಿ ಇಲ್ಲ ಈ ಅಮ್ಮ ಕೆಲಸ ಮಾಡಲ್ಲ ಅಂತೇನ್ ಜನಕ್ಕೆ ಇನ್ನೂ ಆ ಮಟ್ಟಿಗೆ ಅನ್ಸಿಲ್ಲ ಮದ್ದೂರ್ಲಿ ಏನಾಗ್ತಿದೆ ಕಾಂಗ್ರೆಸ್ ಇಂದ ಉದಯ್ ಗೌಡ ಈ ಗುರುಚರಣ್ ಕಡೆಯವರು ಇನ್ನೂ ಕೂಡ ಸರಿಯಾಗಿ ಒಗ್ಲಿಕ್ಕೆ ರೆಡಿ ಇಲ್ಲ ಒಂದ್ ಸ್ವಲ್ಪ ನಡೀತಾ ಇತ್ತೆ ದಾಟ ಎಲ್ಲಾ ಪಕ್ಷದಲ್ಲೂ ಸಹಜ ಯಾರೋ ಮತ್ತೊಬ್ಬರು ಬಂದ ಮಗದೊಂದು ಕಥೆ ಆಗ್ತಿರುತ್ತೆ ತಮ್ಮಣ್ಣ ಗೆಲ್ತಾ ಬಂದವ್ರೆ ಎರಡು ಸಾವಿರದ ನಾಲ್ಕಲ್ಲಿ ಕಾಂಗ್ರೆಸ್ ಇಂದ ಎಂಟರಲ್ಲಿ ಸೋತಿದ್ರು ಹದಿಮೂರಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ ಇಂದ ಹದಿನೆಂಟು ಜೆ ಡಿ ಎಸ್ ಇಂದ ಚುನಾವಣೆ ಮಾಡ್ಕೊಂಡು ಬರ್ತಾವ್ರೆ ಈಗ ಇಲ್ಲಿ ತಮ್ಮಣ್ಣವ್ರನ್ನ ಸೋಲ್ಸೋಕ್ಕೆ ಲೋಕಸಭೆಯಲ್ಲಿ ಹಿಂಗೆ ಸುಮಲತಾ ಲೀಡ್ ಆಯ್ತು ಮದ್ದೂರು ಸೇಮ್ ಟೈಪ್ ಇಲ್ಲೇ ಆಗ್ಲಿ ಸರಿ ಅಂತ ಯಾಕೆ ಅಂದರೆ ಈ ಸ್ವಾಮಿಗೌಡ ಇದ್ದು ಆಗಲೇ ಹೇಳಿದೆ ಜೆ ಡಿ ಎಸ್ ಅಲ್ಲಿ ಅಂತ ಹೌದು ಈಗ ಜೆ ಡಿ ಎಸ್ ಅಲ್ಲಿ ಇದ್ದವ್ರನ್ನೇ ಈಗ ಆಗ್ಲೇ ಬಂದಿದ್ರು ಸುಮಲತಾ ಮೊದಲೇ ಒಂದು ಪಾರ್ಟಿ ಕಟ್ಟೋರು ಅದು ಬೇರೆ ಕತೆ ಗೆಲ್ಸ್ಬೇಕು ನಿಂತವ್ರೆ ನಿವ್ರೆಗೌಡರು ಬೀಗರು ಅವ್ರ ಬ್ರದರ್ ರಮೇಶ್ ಅಂತ ಅವ್ರಿಗೆ ಮಗಳು ಕೊಟ್ಟಿದೆ ಈ ಮದ್ದೂರು ಕ್ಷೇತ್ರವನ್ನ ಕಮಲ ಅರಳಿಸಲೇಬೇಕು ಅಂತ ಸುಮಲ ಸುಮಲತಾ ಪಣ ತೊಟ್ಟವ್ರೆ ಅದಕ್ಕೆ ತಕ್ಕಂತೆ ಕ್ಯಾಂಡಿಡೇಟ್ ಕೂಡ ಬಲವಾಗವ್ರೆ ಇದೇನಾರ ವರ್ಕ್ಔಟ್ ಆಗ್ಬಿಟ್ರೆ ದೇವೇಗೌಡ ಅಲ್ಲಿ ನಿಖಿಲ್ ಸೋಲ್ಸಿದ್ರು ಇಲ್ಲಿ ದೇವೇಗೌಡರು ಬೀಗರು ಸೋಲ್ಸಿದ್ರು ಮೊಮ್ಮಗನ್ ಸೋಲ್ಸಿದ್ರಲ್ಲಿ ದೇವೇಗೌಡ ಮೊಮ್ಮಗನ ಈಗ ಬೀಗರು ಸೋಲ್ಸಿದ್ವಿ ಅನ್ನೋ ಬಲ ಬಲಪ್ರೋಶ ಮಾಡಕ್ ಸುಮಲತಾ ಮುಂದಾಗಿದ್ದಾರೆ ಅವ್ರ ಟಾರ್ಗೆಟ್ ಇಷ್ಟೇ ಮಂಡ್ಯ ಜಿಲ್ಲೆ ಕೆಆರ್ ನಗರದಲ್ಲಿ ಆಗಲ್ಲ ಕೆಆರ್ ನಗರದಲ್ಲಿ ಬಿಜೆಪಿ ಗೆಲ್ಸಕ್ಕೆ ಸಾಧ್ಯ ಹೌದು ಅಂಡ್ ಮೇಲ್ಕೋಟೆ ದರ್ಶನ್ ಪುಟ್ಟಣ್ಣಯ್ಯ ಇವ್ರಿಗೆ ಸಪೋರ್ಟ್ ಮಾಡಿ ರೈಸಂಗ್ ಅವರು ಬೆನ್ನೆಲ್ಬಾಗ್ ನಿಂತಿದ್ರು ಅವ್ರಿಗೆ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಇವ್ರಲ್ಲಿ ದೂರ ಉಳಿಲೇಬೇಕು ದೂರ ಉಳಿತಾರೆ ಬಿಜೆಪಿ ಬೆಂಬಲ ಕೊಟ್ಟಿದ್ರು ಬಿಟ್ಟು ಮಂಡ್ಯ ಮದ್ದೂರು ಮಳವಳ್ಳಿ ನಾಗಮಂಗ್ಲ ಶ್ರೀರಂಗಪಟ್ಟಣ ಕೆಆರ್ ಪೇಟೆ ಸುಮಲತಾ ಇದ್ ಮಾಡ್ತಾರೆ ಅದ್ರಲ್ಲಿ ಸುಮಲತಾ ಪ್ರತಿಷ್ಠೆಯಲ್ಲಿ ಮಂಡ್ಯ ಸಂಸದ ಸುಮಲತಾ ಇರಬಹುದು ನಾವು ಅವ್ರ ಊರು ಯಾವುದು ಅಂದ್ರೆ ಅವರು ಸೊಸೆ ಆಗಿರೋ ಊರು ಯಾವ್ದು ಮದ್ದೂರ ದೊಡ್ಡ ಸಿಂಕೆರೆ ಸೊ ಹಾಗಾಗಿ ಮದ್ದೂರ್ ಬಹಳ ಪ್ರತಿಷ್ಠೆ ಸುಮಲತಾ ಅವ್ರಿಗೆ ಆ ಸುಮಲತಾ ಅವರ ಪ್ರತಿಷ್ಠೆ ಫಲ ಕೊಡುತ್ತಾ ಶ್ರಮ ಫಲ ಕೊಡುತ್ತಾ ಸುಮಲತಾ ದೇ ಅವರ ಬಲದಿಂದ ಸುಮಲತಾ ಕಾಣಕ್ಕೆ ಸ್ವಾಮಿ ಏನೋ ಅನುಕೂಲ ಅನ್ನೋ ಸುಳ್ಳು ಬಲ ಸ್ವಾಮಿಗೌಡರು ಶಕ್ತಿವಂತರು ಸುಮಲತಾ ಎಲ್ಲ ಸೇರ್ಕಂಡ್ ಮ್ಯಾಜಿಕ್ ಮಾಡಬಹುದು ಅಂತ ಟ್ರಯಾಂಗಲ್ ಕ್ಲಿಯರ್ ಕಟ್ ಟ್ರಯಾಂಗಲ್ ಸುಮಲತಾ ಹೇಳೋರಂತೆ ಮಂಡ್ಯ ಮದ್ದೂರು ಶ್ರೀರಂಗಪಟ್ಟಣ ಮಳವಳ್ಳಿ ಪೇಟೆ ಆರ್ ಪೇಟೆ ಐದು ಹಾಗೆ ನಾಗಮಂಗ್ಲ ಎಲ್ಲ ಸರಿ ಹೋದರೆ ಫೈಟರ್ ರವಿ ಶಿವರಾಮೇಗೌಡರು ಒಂದಾದರೆ ಅಲ್ಲಿ ಫೈಟ್ ಮಾಡ್ತಾರೆ ಅವರು ಏನು ಸಮಸ್ಯೆ ಇಲ್ಲ ಬಟ್ ಇಷ್ಟರಲ್ಲಿ ಈಗ ಸುಮಲತಾ ಕಾರ್ಯತಂತ್ರ ರೂಪಿಸ್ತವರಂತೆ ಅದರ ಮದ್ದೂರು ಗೆಲ್ಲೇಬೇಕು ಪ್ರತಿಷ್ಠೆಯ ಪ್ರಶ್ನೆ ಸುಮಲತಾ ಅವ್ರಿಗೆ ಅದಾಗತ್ತಾ ಅಂತ ಕಾದ್ ನೋಡಬೇಕು ಎಸ್ ಶಂಕ್ರೆ ನಿಮ್ಮ ಪ್ರಕಾರ ಸಂಸದೆ ಸುಮಲತಾ ಅವರು ಮದ್ದೂರಲ್ಲಿ ದೇವೇಗೌಡರು ಮೊಮ್ಮಗನ ಲೋಕಸಭೆಯಲ್ಲಿ ಸೋಲಿಸಿದ್ರು ನಿಖಿಲ್ ಅವ್ರನ್ನ ಮದ್ದೂರಲ್ಲಿ ದೇವೇಗೌಡರು ಬೀಗ್ರನ್ನ ಬಿ ಜೆ ಪಿ ಅಭ್ಯರ್ಥಿ ಸ್ವಾಮಿಗೌಡರು ಗೆಲ್ಸೋದ್ರ ಮೂಲಕ ಸುಮಲತಾ ದೇವೇಗೌಡರು ಬೇಕು ಸೋಲಿಸ್ತಾರ ಏನು ಸಮಾಚಾರ ಇಲ್ಲ ಇವರಿಬ್ಬರು ಕಾದಾರ್ತಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವಿಧಾನಸೌಧ ಮೆಟ್ಲತ್ತಾರ ತಾವೇನೇ ಹೇಳ್ತೀರಿ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಒಂದು ನಮ್ಮ ಕಳಕಳಿ ಅರ್ಹರು ವಿಧಾನಸೌಧದ ಮೆಟ್ಲನ್ನ ಹತ್ಬೇಕು ಅನರ್ಹರಿಗೆ ಭ್ರಷ್ಟರಿಗೆ ಹಣ ಮಾಡಕ್ ಬಂದವ್ರಿಗೆ ತಾವು ತಮ್ಮಕ್ಳು ಮೊಮ್ಮಕ್ಕಳು ಎಲ್ಲಾ ದುಡ್ಡು ಮಾಡ್ಬೇಕು ಅಂತಿರೋರ್ಗೆ ಯಾವ ಕಾರಣಕ್ಕೂ ಅವಕಾಶವನ್ನ ಮಾಡ್ಕೊಡ್ಬೇಡಿ ಒಂದ್ ಲಿಸ್ಟ್ ಅನ್ನ ಮಾಡ್ಕೊಳ್ಳಿ ಇನ್ನೇನ್ ಕೆಲವೇ ದಿನಗಳಲ್ಲಿ ಎಲ್ಲಾ ಲಿಸ್ಟು ಅಂದ್ರೆ ಎಲ್ಲಾ ಪಕ್ಷದ ಅಭ್ಯರ್ಥಿಗಳ ಹೆಸರು ಕೂಡ ಪ್ರಕಟ ಆಗುತ್ತೆ ಹಾಗೆ ನೋಡಿ ಪಕ್ಷ ಮತ್ತೆ ಜಾತಿಯನ್ನ ಬಿಟ್ಟು ಯಾರೋ ಒಬ್ಬ ವ್ಯಕ್ತಿಯನ್ನ ನೋಡಿ ವ್ಯಕ್ತಿ ಪಕ್ಷೇತರನಾಗಿದ್ರು ಪರವಾಗಿಲ್ಲ ಆತನ ಆಯ್ಕೆ ಮಾಡಿ ವಿಧಾನಸೌಧ ಕಳಿಸಿ ಅರ್ಹರು ಯೋಗ್ಯರು ವಿಧಾನಸೌಧ ಮೆಟ್ಲನ ಹತ್ತಬೇಕು ಇದು ಕರ್ನಾಟಕ ಟಿವಿಯ ಮನವಿ ಧನ್ಯವಾದಗಳು ವೀಕ್ಷಕರೇ ಕರ್ನಾಟಕ ಟಿವಿ ಒಂದು ಒಂದ್ ಒಂದು ಒಂದು ಕಂಪ್ಲೇಂಟ್ ಇದೆ ಯೋಗಿಯವ್ರಿಗೆ ನೀವು ಸ್ಟೋರಿ ತಗೊಂಡ್ರೆ ನೀವೇ ಓಪನ್ ಮಾಡಿ ನೀವೇ ನಮ್ಗೆ ಮಾತಾಡಿಯ ಪ್ರಶ್ನೆ ಇದೆಯಾ ಮುದ್ದೂರ್ ಕೊಟ್ಟಂಗೆ ಅಲ್ಲ ಈ ಮದ್ದೂರಲ್ಲ ನಾಗಮಂಗ್ಳೂರದಲ್ಲಿ ಕಾಂಪ್ರಮೈಸ್ ಆಗ್ಬೇಕು ಫೈಟರ್ ರವಿ ಕಾಂಪ್ರಮೈಸ್ ಆಗ್ಬೇಕಾ ಶಿವರಾಮೇಗೌಡರು ಕಾಂಪ್ರಮೈಸ್ ಆಗ್ಬೇಕ ಹೆಸರಲ್ಲೇ ಫೈಟರ್ ಅಂತ ಇಟ್ಕೊಂಡಿರೋ ಫೈಟರ್ ರವಿ ಕಾಂಪ್ರಮೈಸ್ ಆಫ್ ಆಗಿದ್ದಾರೆ ಲಾಸ್ಟ್ ಅಲ್ಲಿ ಶಿವರಾಮೇಗೌಡರು ಬಂದ್ರು ಅಂತ ಹಿಂದೆ ಸರಿಯಕ್ಕೆ ಆಗತ್ತ ಈಗ ಪಾಟಿ ಹೇಳೋಣ ಸೇರ್ತಾ ಇದೀನಿ ಅಂತ ಫೈಟರ್ ಕೊಟ್ರೆ ಫೈಟರ್ ಮಾಡ್ತೀನಿ ನಾನು ಕೊಟ್ರೆ ಫೈಟರ್ ಮಾಡ್ಲಿ ಅಂತ ಹೇಳ್ತಾವ್ರೆ ಅವ್ರಿಬ್ರ ನಡುವೆ ಆ ಮಟ್ಟಿಗೆ ಲವ್ ಬಾಂಧವ್ಯ ಅಂದ್ರೆ ಚುನಾವಣೆ ಮಾಡ್ತಾರೆ ಶಿವರಾಮೇಗೌಡರು ಹೇಳ್ತಾರೆ ಏನಾರು ಶಿವರಾಮೇಗೌಡ ಪ್ಲಸ್ ಫೈಟರ್ ರವಿ ಒಂದಾದರೆ ಒಂದಾದ್ರೆ ಒಂದಾದ್ರೆ ನಾಗಮಂಗ್ಲಾ ಕದರ್ ಬೇರೆ ಇರುತ್ತೆ ಹೌದು ಖಂಡಿತ ಕದರ್ ಬೇರೆ ಇರುತ್ತೆ ಫಸ್ಟ್ ಫಸ್ಟ್ ಟೈಮ್ ಟೈಮ್ ಮಂಡ್ಯ ಜಿಲ್ಲೆ ತ್ರಿಕೋನ ಸ್ಪರ್ಧಕ ಇರ್ತಾ ಇರೋದು ಕ್ಷೇತ್ರಗಳೆಲ್ಲ ಹೌದು ಒಂದು ಜೆಡಿಎಸ್ ಕಿದಾಡ್ತಾ ಇದ್ರು ರಾಜಕಾರಣದಲ್ಲಿ ಆದ್ರೆ ಮಂಡ್ಯ ಜಿಲ್ಲೆಯ ಎಲ್ಲಾ ಬಹುತೇಕ ಆಲ್ಮೋಸ್ಟ್ ಎಲ್ಲಾ ಕ್ಷೇತ್ರಗಳು ತ್ರಿಕೋನ ಸ್ಪರ್ಧೆಗೆ ಡೆಪಾಸಿಟ್ ಬರೆದಿರೋ ಬಿ ಜೆ ಪಿ ಸರಿ ಫೀಲ್ಡಲ್ಲಿ ಒಂದು ಸ್ವಲ್ಪ ಆಟ ಆಡ್ತಾ ಇದೆ ಹೌದು ಡೆಪಾಸಿಟ್ ಬರ್ತೀವಿ ಎರಡೇ ಸಾವಿರ ಒಟ್ಟು ನಾಗಮಂಗ್ಳ ದಾಡ್ತಿರ್ಲಿಲ್ಲ ಡಾಕ್ಟರ್ ಪರ್ಥ ಸಾರಥಿ ಹೌದು ದಾಡ್ತಿರ್ಲಿಲ್ಲ ಮದ್ದೂರು ನಾಲ್ಕೇ ಸಾವಿರ ಹ್ಞೂ ಹೋಗ್ತಿರ್ಲಿಲ್ಲ ಒಂದು ಸ್ವಲ್ಪ ಏನಂದ್ರೆ ಫಿಕ್ಸ್ ಅಂದರೆ ಒಂದು ಸ್ವಲ್ಪ ಕಳೆದ ಬಾರಿ ಚುನಾವಣೆ ಅಷ್ಟೇ ಫ ಮೇ ಅವ್ರ ಜೊತೆ ಮೈತ್ರಿ ಆಗ್ಬಿಡ್ತಿರು ಒಳ ಮೈತ್ರಿ ಎಸ್ ಅದು ಬಿಟ್ಟರೆ ಹಿಂದೆ ಮಾಮೂಲಿ ಇಂಡಿಪೆಂಡೆಂಟ್ ಬಿಟ್ಟಿದ್ರು ಪಾರ್ಟಿಗೆ ಬಟ್ ಫಾರ್ ದ ಫಸ್ಟ್ ಟೈಮ್ ಇನ್ ಬಿಜೆಪಿಯ ಇಷ್ಟೇ ಇತಿಹಾಸದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಪ್ರಬಲ ಪೈಪೋಟಿಯನ್ನು ಕೊಡ್ತಾವ್ರೆ ನೋಡಬೇಕೇನಾಗತ್ತೆ ಅಂತ ಹ್ಮ್ 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 ಎಸ್ ವೀಕ್ಷಕರ ನಿಮ್ ಪ್ರಕಾರ ಹ್ಮ್ ಆಗ್ಲೇ ಕೇಳೋದು ಏನೇನ್ ಕತೆ ಅಂತ ಆ ಅರ್ಹರು ಯೋಗ್ಯರು ವಿಧಾನಸೌಧ ಮೆಟ್ಟಲನ್ನ ಹತ್ತಬೇಕು ಹತ್ತಬೇಕು ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ